ಜನರು ಕೋವಿಡ್ ಲಾಕ್ ಡೌನ್ ಸಮಸ್ಯೆಗೆ ಸಿಲುಕಿದ್ದು ಕೇರಳ ರಾಜ್ಯ ಜನರಿಗೆ ಪೂರಕ ವ್ಯವಸ್ಥೆಯನ್ನು ಕಲ್ಪಿಸುತ್ತಿದ್ರೆ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ರಾಜಕೀಯ ಡೊಂಬರಾಟದಲ್ಲಿ ನಿರತರಾಗಿದ್ದಾರೆ ಇದರಿಂದಲೇ ತಿಳಿಯುತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ರಾಜ್ಯದ ಜನತೆಯ ಬಗ್ಗೆ ಅದೆಷ್ಟು ಕಾಳಜಿ ಇದೆ ಎಂಬುದಾಗಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಪಡುಬಿದ್ರಿ ಗ್ರಾಮ ಪಂಚಾಯತ್ ಸದಸ್ಯ ಶಾಪಿ ಕಂಚಿನಡ್ಕ ಇಬ್ರು ವಿವಿಧ ದಾನಿಗಳ ಸಹಕಾರದಿಂದ ಸ್ಥಳೀಯ 600 ಕುಟುಂಬಗಳಿಗೆ ತಲಾ 10 ಕೆಜಿ ಅಂತೆ ಅಕ್ಕಿ ವಿತರಿಸಿ ಮಾತನಾಡಿದ್ರು ಹಸಿದವರಿಗೆ ಅನ್ನ ನೀಡುವ ಕಾರ್ಯ ದೇವರಿಗೆ ಪ್ರಿಯ ಇಂತಹ ಕಾರ್ಯವನ್ನ ನಡೆಸಲು ಸಹಕರಿಸಿದ ಪ್ರತಿಯೊರ್ವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸಿದ್ರು ಇವತ್ತು ಕೇರಳ ರಾಜ್ಯದಲ್ಲಿ ಕಳೆದ ಸಲ ಕೂಡ 20,000 ಕೋಟಿ ರೂಪಾಯಿ ವಿವಿಧ ಪ್ಯಾಕೇಜ್ ಕೊಡಲಿಕ್ಕೆ ಇವತ್ತು ಮಂಜೂರಾತಿ ಮಾಡಿದ್ದಾರೆ ಈ ಸಲ ಕೂಡ ಬಜೆಟ್ ನಲ್ಲಿ 20,000 ಕೋಟಿ ರೂಪಾಯಿ ಬಡವರಿಗೆ ಪ್ಯಾಕೇಜ್ ಕೊಡಲಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ಲ ರಾಜ್ಯದಲ್ಲಿ ಮೊನ್ನೆ ಚುನಾವಣೆ ನಡೀತಾ ಇತ್ತು ಆಸನದಲ್ಲಿ ಕೂಡ ನಿಲ್ಲಿಸಿಲ್ಲ ಪ್ರತಿ ಮನೆ ಮನೆಗೆ ಕಿಟ್ ಕೊಡ್ತಾ ಇದ್ದರು ಇವತ್ತು ಆ ದೃಷ್ಟಿಯಲ್ಲಿ ಕೆಲಸ ಕಾರ್ಯ ಮಾಡಬೇಕಂತ ಅವಶ್ಯಕತೆ ಇರುವ ಸಂದರ್ಭದಲ್ಲಿ ಸರ್ಕಾರ ಇವತ್ತು ರಾಜಕೀಯ ಡೊಂಬರಾಟದಲ್ಲಿ ಇವತ್ತು ತೊಡಗಿದ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಶಫಿಯವರ ನೇತೃತ್ವದಲ್ಲಿ ಅಥವಾ ಇಲ್ಲಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಇವತ್ತು ಬಡ ಜನರಿಗೆ ಅಕ್ಕಿ ಕೊಡುವಂತ ವಿತರಿಸುವಂತ ಒಂದು ಕಾರ್ಯಕ್ರಮ ಅಳವಡಿಸಿಕೊಂಡಿದ್ದೀರಿ ಯಾರು ಹಸಿದಿದ್ದಾನೆ ಅವನಿಗೆ ಅನ್ನ ಕೊಡು ಯಾರು ರೋಗಿ ಇದ್ದಾನೆ ಅವನಿಗೆ ಚಿಕಿತ್ಸೆ ಕೊಡು ನೆರೆಯವರವರ ಕಷ್ಟದಲ್ಲಿ ನೀನು ಕೂಡ ಭಾಗಿಯಾಗು ಅನ್ನುವಂತ ರೀತಿ ಸಂದೇಶ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ನವೀನ್ ಚಂದ್ರ ಸುವರ್ಣ ವೈ ಸುಕುಮಾರ್ ಕರುಣಾಕರ್ ಪೂಜಾರಿ ರಮೇಶ್ ಹುಸೇನ್ ಶಾಪಿ ಕಂಚಿನಡ್ಕ ಹರೀಶ್ ಕಂಚಿನಡ್ಕ ಜ್ಯೋತಿ ಮೆನನ್ ಅಯಾಜ್ ಅಶ್ವಥ್ ಆಚಾರ್ಯ ಮನ್ಸೂರ್ ಮುಂತಾದವರು ಉಪಸ್ಥಿತರಿದ್ದರು